ಜೆ ಡಿ ಎಸ್ ನಾಯಕರ ವಿರುದ್ಧವಾಗಿ ಜಿ ಡಿ ಮುನಿಸು ಮುಂದುವರೆಸ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ ಹಲವು ದಿನಗಳಿಂದ ಏನು ಜೆ ಡಿ ಎಸ್ ಸಭೆ ಸಮಾರಂಭಗಳಲ್ಲಿ ಜಿಟಿಡಿ ಭಾಗವಹಿಸ್ತಾ ಇಲ್ಲ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಕರೆದಂತಹ ಸಭೆಗೂ ಕೂಡ ಜಿ ಟಿ ದೇವೇಗೌಡರು ಗೈರಾಗಿದ್ದಾರೆ ಈ ಮೂಲಕ ಮುನಿಸು ಮುಂದುವರೆಸಿದ ಏನು ಶಾಸಕ ಜಿ ಟಿ ದೇವೇಗೌಡ ಅನ್ನುವಂತಹ ಪ್ರಶ್ನೆ ಇದೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನ ನೀಡದ್ದಕ್ಕೆ ಜಿಟಿಡಿ ಅಸಮಾಧಾನವನ್ನ ಗೊಂಡಿದ್ದಾರೆ ಇನ್ನ ಕಲಾಪದಿಂದಲೂ ಕೂಡ ದೂರ ಉಳಿದುಕೊಂಡಿರುವಂಥದ್ದು ಜಿಟಿಡಿ ಇನ್ನು ತಾವೇ ಕರೆದಿದ್ದಂತಹ ಸುದ್ದಿಗೋಷ್ಠಿಯಲ್ಲೂ ಕೂಡ ಕುಮಾರಸ್ವಾಮಿ ಕೇಂದ್ರ ಸಚಿವರು ಅವರನ್ನ ಕೇಳೋಕೆ ಆಗುತ್ತಾ ಅಂತ ಮಾರ್ಮಿಕವಾಗಿ ಹೇಳಿಕೆಯನ್ನು ಜಿ ಟಿ ಡಿ ಕೊಟ್ಟಿದ್ದರು ಇಂದು ಮೈಸೂರಿಗೆ ಆಗಮಿಸುತ್ತಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಇನ್ನ ಕುಮಾರಸ್ವಾಮಿ ಜೊತೆ ಜಿ ಟಿ ಡಿ ಕಾಣಿಸ್ಕೊಳ್ತಾರಾ ಎಂಬಂತಹ ಕುತೂಹಲ ಕೂಡ ಇರುವಂಥದ್ದು ಜೆ ಡಿ ಎಸ್ ನಾಯಕರ ವಿರುದ್ಧವಾಗಿ ಮುನಿಸು ಮುಂದುವರೆಸ್ತಿದ್ದಾರಾ ಜಿ ಟಿ ಡಿ ಅನ್ನುವಂಥ ಪ್ರಶ್ನೆ ಇದೆ ಹಲವು ದಿನಗಳಿಂದ ಏನು ಜೆ ಡಿ ಎಸ್ ಸಭೆ ಸಮಾರಂಭಗಳಲ್ಲಿ ಜಿ ಟಿ ಡಿ ಭಾಗವಹಿಸಿಲ್ಲ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಏನು ಸಭೆ ಕರೆದಿದ್ರು ಆ ಸಭೆಗೂ ಕೂಡ ಜಿ ಟಿ ದೇವೇಗೌಡರು ಗೈರಾಗಿದ್ದಾರೆ ಈ ಮೂಲಕ ಮುನಿಸು ಮುಂದುವರಿಸಿದ್ರ ಶಾಸಕ ಜಿ ಟಿ ದೇವೇಗೌಡರು ಅನ್ನುವಂತಹ ಪ್ರಶ್ನೆ ಇದೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನು ನೀಡದಕ್ಕೆ ಜಿ ಟಿ ಡಿ ಅಸಮಾಧಾನಗೊಂಡಿದ್ದು ಕಲಾಪದಿಂದಲೂ ಕೂಡ ದೂರ ಉಳಿದಿದ್ದಾರೆ ಏನು ಜಿ ಟಿ ಡಿ ತಾವೇ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲೂ ಕುಮಾರಸ್ವಾಮಿ ಕೇಂದ್ರ ಸಚಿವರು ಅವರನ್ನ ಕೇಳೋಕಾಗುತ್ತಾ ಅಂತ ಮಾರ್ಮಿಕವಾಗಿ ಹೇಳಿಕೆಯನ್ನ ಜಿ ಟಿ ಡಿ ಕೊಟ್ಟಿದ್ರು ಇನ್ನು ಮೈಸೂರಿಗೆ ಏನು ಕೇಂದ್ರ ಸಚಿವರಾದಂತಹ ಹೆಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಆ ಕಾದ್ ನೋಡ್ಬೇಕು ಕುಮಾರಸ್ವಾಮಿ ಜೊತೆ ಜಿ ಟಿ ಡಿ ಅನ್ನೋದ್ರು ಕಾಣಿಸ್ಕೊಳ್ತಾರಾ ಅನ್ನುವಂತಹ ಏನು ವಿಚಾರಗಳಿದೆ ವಿಚಾರವಾಗಿ ಕಾದು ನೋಡ್ಬೇಕಾಗಿರುವಂತದ್ದು ಸಾಕಷ್ಟು ಕುತೂಹಲ ಇದೆ ಇನ್ನು ಮುನಸು ಇದೆಯಾ ಮುನ್ಸು ಮರೀತಾರಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ ಇನ್ನು ಜೆ ಡಿ ಎಸ್ ನಾಯಕರ ವಿರುದ್ಧವಾಗಿ ಜೆ ಟಿ ಡಿ ಮುನಿಸು ಮುಂದುವರೆಸ್ತಾರಾ ಹಲವು ದಿನಗಳಿಂದ ಇನ್ನು ಜೆ ಡಿ ಎಸ್ ನಡೆಸ್ತಾ ಇರುವಂತಹ ಸಭೆ ಸಮಾರಂಭಗಳಲ್ಲಿ ಜಿ ಟಿ ಡಿ ಭಾಗವಹಿಸ್ತಾ ಇಲ್ಲ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಸಭೆಯನ್ನು ಕರೆದಿದ್ರು ಆ ಸಭೆಗೂ ಕೂಡ ಜಿ ಟಿ ಡಿ ಗೈರಾಗಿದ್ದಾರೆ ಈ ಮೂಲಕ ಎಲ್ಲ ಒಂದು ಕಡೆ ಶಾಸಕ ಜಿ ಟಿ ದೇವೇಗೌಡರು ಮುನಿಸನ್ನು ಮುಂದುವರೆಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ನೀಡದ್ದಕ್ಕೆ ಜಿ ಟಿ ಡಿ ಅಸಮಾಧಾನಗೊಂಡಿದ್ದಾರೆ ಏನು ಕಲಾಪದಿಂದಲೂ ಕೂಡ ದೂರ ಉಳಿದಿದ್ದಾರೆ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಜಿ ಟಿ ಡಿ ಕಲಾಪದಿಂದ ದೂರ ಉಳಿದುಕೊಂಡು ಈ ಮೂಲಕವಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂಥದ್ದು ತಾವೇ ಕರೆದಿದ್ದಂತಹ ಸುದ್ದಿಗೋಷ್ಠಿಯಲ್ಲೂ ಕೂಡ ಕುಮಾರಸ್ವಾಮಿ ಕೇಂದ್ರ ಸಚಿವರು ಅವರನ್ನ ಕೇಳೋಕಾಗುತ್ತಾ ಅಂತ ಮಾರ್ಮಿಕವಾಗಿ ಹೇಳಿಕೆಯನ್ನ ಜಿ ಟಿ ಡಿ ನೀಡಿದ್ರು ಇಂದು ಮೈಸೂರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗಮಿಸ್ತಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಜೊತೆ ಜಿ ಟಿ ಡಿ ಕಾಣಿಸ್ಕೊಳ್ತಾರಾ ಅನ್ನುವಂಥ ಕುತೂಹಲ ಕೂಡ ಇದೆ ಕಾದು ನೋಡಬೇಕು ಏನಾಗುತ್ತೆ ಅಸಮಾಧಾನವನ್ನು ಇನ್ನೂ ಮುಂದುವರಿಸ್ತಾರಾ ಹೇಗೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ